ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಬಯಲಹೊಂಗಲ್ ಹೊಂಟೇವಿ. ಬಯಲಹೊಂಗಲ್ದಾಗ ಒಂದಿಟ್ಟ ಕೆಲಸ ಐತಿ. ನಾನು ನಮ್ಮನೆ ಇವರ ಇಬ್ಬರ ಹೊಂಟೇವಿ. ಟೈಮ್ ಈಗ 12 ಆತ. ಜಲ್ದಿ ನಾವು ಹೋಗೋದಿತ್ತು. ನಂದು ಕೆಲಸ ಜಲ್ದಿ ಮುಗಿಲಿಲ್ಲ, ಹಂಗಾಗಿ ಹೋಯ್ ಗಣಿ. ಹಾಂ ಬರ್ತೀನಿ. ನೀನು ಹೋಗೋಕೆ ಗೊತ್ತೈತೆ ನಿನ್ನ ಆಟಕ್ಕೆ ಅಂತ. ಹ್ಞೂ ಫ್ರೆಂಡ್ಸ್, ನಾವು ಬೈಲಹೊಂಗಲಕ್ಕೇನು ಹೊಂಟೇವಿಲ್ಲ. ಅಲ್ಲೊಬ್ರು ಬಾ ಅಂತ ಇದ್ರ ಅಕ್ಕಾರ. ಅವ್ರ ನಂಬರ್ ಫೋನು ಚೀಪ್ ಫೋನ್ ಸ್ವಿಚ್ ಆಫ್ ಆಯ್ತು. ಅವ್ರ ಮನೆ ಎಲ್ಲಿ ಬರ್ತೈತಿ ಏನು ಏನಂದ್ರೆ ಏನು ಕೇಳಿಲ್ಲ ನಾನು. ಒಟ್ಟಿನಲ್ಲಿ ಏನೋ ಗಟ್ಟಿ ಧೈರ್ಯ ಮಾಡಿ ಹೊಂಟೇವಿ. ಯಾಕಂದ್ರೆ ಸಣ್ಣ ಒಂದು ಹಳ್ಳಿ ಆದ್ರೆ ನಾವು ಕೇಳ್ಬೋದ. ಅವ್ರ ಸರ್ನೇಮ್ ಸಹಿತ ಗೊತ್ತಿಲ್ಲ ನನಗೆ. ಮುಂಜಾನೆ ಕಾಲ್ ಮಾಡಿದ್ರು ಅವರು ಎರಡು ಸಲ. ಆವಾಗಲಾದರೂ ಕೇಳಬೇಕಿತ್ತು ನಾನು. ಅವರು ಒಂದು ಮದುವೆ ಫಂಕ್ಷನ್ಗೆ ಹೋಗಿ ಬರ್ತೀವಿ, ಒಂದೂರಿಗೆ ಬರ್ತೇವಿ ಅಂತೇಳಂತಂದ್ರೆ ನಮ್ದೇ ಇಲ್ಲಿ ಲೇಟ್ ಆತಲ್ಲ. ನಂದು ಕೆಲಸದ ಇದ್ರೊಳಗೆ ನಾನು ವಾಪಸ್ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ. ನೋಡೋಣ, ಅಲ್ಲಿ ಹೋದಿಂದ ಅವರ ಮೊಬೈಲ್ ಸ್ವಿಚ್ ಆನ್ ಆದ್ರೆ ಚಲೋ. ನಮಗೂ ಹೋಗಿ ನಮ್ಮ ಕೆಲಸಕ್ಕಾಗಿ ಹೊಂಟಿ ಮತ್ತೆ ಹೋಗಿ ಬಂದ್ರ ಆತಂತೇಳಿ. ನಮ್ಮ ನೀವ್ರ ಕೈಲಿದ್ದ ಬರೀ ಬಯಸ್ಬೋದ. ನಾನು ಅಡ್ವಾನ್ಸ್ ಆಗಿ ಯಾವ ಡೀಟೇಲ್ಸ್ನೂ ಕಲೆಕ್ಟ್ ಮಾಡೋಂಗಿಲ್ಲ. ಅದ ದೊಡ್ಡ ಪ್ರಾಬ್ಲಮ್ ನನಗೆ. ನನಗೆ ಗಾಡಿ ಹೊಡಿಯಕ್ಕೆ ಬರ್ದೈತ್ರಿ. ಈಗ ಕಾರ್ ಫುಲ್ ಪರ್ಫೆಕ್ಟ್. ಡೇಲ್ ಆತಲ್ಲ ನನ್ನ ಲೈಸೆನ್ಸ್ ಆತಲ್ಲ ಕಾರ್ ಲೈಸೆನ್ಸ್. ಏನ್ ದೊಡ್ಡದ್ ಬಿಡ್ರಿ ಗಾಡಿ ಹೊಡಿದ ಸೀಟ್ ಮ್ಯಾಕ್ ಕುಂತು ಒಂದ ಇಷ್ಟ ಹಿಡ್ಕೊ ಹೋಗ್ಬಿಡೋದು. ಮುಗೀತ ಗಾಡಿ ಹೊಡಿದ ಎಷ್ಟು ಬಾಳ ನೀಚದಾರಿ ಈ ರೋಡ್ ಯಾವಾಗ ಆಕೈತಿನೋ. ಜಲ್ದಿ ಆಗ್ಬೇಕಪ್ಪ. ಚಲೋ ಗುದ್ಲಿ ಪೂಜೆ ಆಗೈತಿ. ಅಂದ್ರೆ ಅಲ್ಲಿ ಬಡಗುರ್ಗಿ ರೋಡ್ ಒಂದು ಮಾಡಾಕತ್ತಾರ, ಅದನ್ನ ಮುಗಿಸ್ಕೊಂಡು ಇದನ್ನ ಮಾಡ್ತಿರ್ಬೋದು ಬಹುಶಃ. ನಮ್ಮೂರು ಯಾವ್ದಂತ ಕೆಲವರು ಕೇಳ್ತಿದ್ರೆ ಅಲ್ಲಿ ಬೋರ್ಡ್ ಹೋತ್ ನೋಡ್ರಿ. ಅದ ನಮ್ಮೂರ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಆಗ್ಬೋದು ಊರ ರೋಡ್ಲಿದ್ದ. ನಾವು ಈ ಕಡೆ ಬಟ್ಕುರ್ಕಿಯಲ್ಲಿನೂ ಇಲ್ಲ ಮತ್ತು ನಾಗನೂರಲ್ಲಿನೂ ಇಲ್ಲ, ಮಧ್ಯೆ ಇದ್ದೇವೆ. ಬಟ್ಕುರ್ಕಿ ಈ ಕಡೆ, ನಾಗನೂರ ಈಚೆ ಕಡೆ, ಹಿಂಗೆ ಮಧ್ಯದಲ್ಲೇ ಇದ್ದೀವಿ. ಇನ್ನೊಂದು ಏನಂತಂದ್ರೆ ನಾಗನೂರ ಅಂತಂದ್ರೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ ತಾಲೂಕಿಗೆ ಒಂದೊಂದು ನಾಗನೂರ ಅದಾವೆ. ಹಾಗಾಗಿ ನಾನು ನಮ್ಮ ತಾಲೂಕಿನ ಹೆಸರು ಹೇಳ್ಬಿಡ್ತೇನೆ ರಾಮದುರ್ಗಕ್ಕೆ. ನಾವೀಗ ಬೈಲಹೊಂಗಲ ಕಡೆ ಜರ್ನಿ ಶುರು ಆಯಿತು. ಫೋನ್ ಹೆಚ್ಚು ಹೆಚ್ಚು ಸಾಗೋದು. ಫೋನ್ ಸ್ವಿಚ್ ಆನೂ ಆಗಿರೋಕ್ಕಿಲ್ಲ. ಆದರೂ ಬಂದೀವಿ ನಾವು. ಬಂದು ಸ್ವಲ್ಪ ಮತ್ತೇನು ಮಾಡೋದು, ಬಂದ ಕೂಡಲೇನ ರಿಟರ್ನು ಹೋಗೋಕ್ಕಾಗಂಗಿಲ್ಲ. ರಿಟರ್ನ್ ಹೋದ್ರೆ ಮತ್ತು ನಾವು ಹೋಗು ಮಧ್ಯದಾರಿಯಲ್ಲಿ ಫೋನ್ ಚಲೋ ಅಂತಂದ್ರೆ ಮತ್ತೆ ವಾಪಸ್ ಅಲ್ಲಿಂದ ಬರಬೇಕಾಕೈತಿ. ಎಷ್ಟೊಂದು 90 ಕಿಲೋಮೀಟರ್ ಏನೋ ಆಕೈತಿ ನಮ್ಗೆ ಬೈಲಹೊಂಗಲ. ಹಂಗಾಗಿ ಸ್ವಲ್ಪ ವೇಟ್ ಮಾಡಿ ಎರಗಟ್ಟಿಗೆ ಬಂದೀವಿ ನಾವು. ಈಗ ಎರಗಟ್ಟಿಗೆ ಬಂದು ಅಲ್ಲಿ ಒಂಚೂರ ವೇಟ್ ಮಾಡಿ ಹಂಗಾರೆ ಇಲ್ಲೇ ಏನಾದರೂ ತಿನ್ಕೊಂಡು ಹೋದ್ರೆ ಆಯ್ತಾಳ ಅಂತೇಳೆ. ಯಾಕಂದ್ರೆ ನಾವು ಅಕಸ್ಮಾತ್ ಆ ಕಡೆ ಹೋಗಿ ಬರೋದಾದ್ರೆ ಮತ್ತೆ ಊಟದ ಹೊತ್ತಕ್ಕೈತಿ. ಯಾವಾಗ ಹೊಟ್ಟೆ ಹಸಿತೈತಿ ಬೇಡ ಅಂತೇಳಿ ನನ್ನ ಮನೆಯವ್ರಿಗೆಲ್ಲ ನಾಷ್ಟ ಮಾಡೋಣಂತೆ. ಇಲ್ಲ ಇಲ್ಲೇ ದಾಬಾದಾಗ ಊಟ ಮಾಡೋಣ ಬಾ ಅಂತಂದರು. ಎಲ್ಲ ಹೋದಿವಿ ದಾಬಾದಾಗ, ಊಟ ಮಾಡಿದ್ವಿ. ಊಟ ಮಾಡಿ ಊಟ ಮಾಡಾಕತ್ತೀನಿ. ನಂಗೆ ಒಂಚೂರು ಸಮಾಧಾನ ಇರಲಿಲ್ಲ, ಯಾಕಂತಂದ್ರೆ ಫೋನು ಸ್ವಿಚ್ ಆಫ್ ಆಗಿತ್ತಲ್ಲ. ಮತ್ತು ಅರ್ಧ ಊಟ ಆತು ನಂದು. ಅರ್ಧ ಊಟ ಆದಿಂದ ನನ್ನ ನಂಬರಿಂದ ಮತ್ತು ನಮ್ಮ ಮನೆಯವ್ರ ನಂಬರಿಂದ ಹಚ್ಚಿದ್ವಿ, ಸ್ವಿಚ್ ಆನ್ ಆಗಿತ್ತು. ಮತ್ತು ಆಮ್ಯಾಗ ನನ್ನ ನಂಬರಿಂದ ಹಚ್ಚಿ ಬರಾಕತ್ತೀವಿ ಅಂಥೇಳಿ ಒಂದು ಮುಖ್ಯವಾದ ಒಳ್ಳೆ ಕೆಲಸಕ್ಕಾಗಿ ಹೊಂಟೇವಿ. ಹೋಗಿ ಬಂದಿಂದ ಹೇಳ್ತೀನಿ, ಅಥವಾ ಇದು ಲಾಗಲ್ಲಿ ಶೇರ್ ಮಾಡಿದ್ರೆ ಶೇರ್ ಮಾಡಕ್ಕಂತೀನಿ ಮಕ್ಕಳ ಸಲುವಾಗಿ. ಆದರೂ ಕೆಲವ್ರು ಹೇಳ್ತೀರಿ ಎಲ್ಲ ಕಡೆ ಅಡ್ಡಾಡಕ್ಕೆ ಹೋಗ್ಬಿಡ್ರಿ, ಒಂದು ದೇವರನ್ನ ನಂಬ್ರಿ ಅಂತೇಳಿ. ಒಂದು ದೇವರನ್ನ ಈಗ ಮೊದಲು ಹೆಂಗಂತಂದ್ರೆ ನಾನು ಸ್ವಲ್ಪ ಸರಿ ಇನ್ನೂ ದಿನ ಐತಿ ಅಂತೇಳಿ ನಾನು ವೇಟ್ ಮಾಡ್ತಿದ್ನಿ. ಇಲ್ಲಿ ಈಗ ಇಲೆಕ್ಷನ್ ಶುರು ಆದಲ್ಲ, ಚೆಕ್ ಪೋಸ್ಟ್ ಒಂದು ಶುರು ಆಗ್ಯಾವು. ಎಲ್ಲ ಚೆಕ್ ಮಾಡ್ತಾರೆ ಡಿಕ್ಕಿಯಲ್ಲೇ ಇಲ್ಲೇ ಎಲ್ಲ ಕಡೆನೂ. ನಮ್ಮ ಹತ್ರ ಏನು ನಮ್ಮ ಖರ್ಚಿಗೆ ಎಷ್ಟು ರೊಕ್ಕ ಬಿಟ್ರೆ ಬೇರೆ ಏನೂ ರೊಕ್ಕ ಇರಂಗಿಲ್ಲ. ಡಿಕ್ಕಿ ತೆಗೆದ ತೋರಿಸ್ರಿ ಅಂತಂದ್ರೆ ನಮ್ಮ ಮನೆಯವ್ರು ಹೋಗಿ ತೆಗೆದು ತೋರಿಸಿದ್ರು. ಡಿಕ್ಕಿಯಾಗಿ ಏನು ಇರ್ತೈತ್ರಿ ಅಂತಂದೆ. ಅವರು ಸರ್ ಡ್ಯೂಟಿ ಮಾಡೋರು ಸರ್ ರೊಕ್ಕ ಇರ್ತಾವ್ರಿ ರೊಕ್ಕ ಅಂತಂದ್ರೆ. ಮತ್ತು
ಚೆಕ್ ಮಾಡಿ ವಾಪಸ್ ಬಿಟ್ರೆ ಈಗ ಬೈಲಹೊಂಗಲದ ಕಡೆ ಬಂದೀವಿ. ಮೊದಲನೇ ಸಲ ನಾನು ಬೈಲಹೊಂಗಲಕ್ಕೆ ನಾವು ಬಂದೀವಿ, ಆದ್ರೆ ನಾವು ಇಲ್ಲಿ ಒಬ್ಬರ ಅಕ್ಕರ ಮನೆಗೆ, ಅವರು ನನಗೋಸ್ಕರ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು 2 ತಿಂಗಳಾಗಿತ್ತು. ಹಾಗಾಗಿ ಸ್ವಲ್ಪ ಸಮೀಪ ಅಲ್ಲ, ನಮ್ಗೆ ಬೈಲಹೊಂಗಲ ಸಮೀಪ ಅಂತಂದ್ರೆ 90 ಕಿಲೋಮೀಟರ್ ಆಕೈತೆ ಅಂತಂದ್ರೆ ನಮ್ಮ ಮನೆಯವರು. ಹಾಗಾಗಿ ಸರಿ ಆಯಿತು, ಯಾಕಂದ್ರೆ ಅಕ್ಕನ ಸ್ಥಾನದಲ್ಲಿ ನಿಂತುಕೊಂಡೆ ನನಗೆ ಏನೋ ಒಳ್ಳೇದಾಗಲಿ ಅಂತೇಳಿ ಅವರ ಇದನ್ನು ಮಾಡಾಕತ್ತಾರ ಅಂತಂದಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬೇಕಂತೇಳಿ ನನ್ನ ಹೋದ್ನಿ. ಈಗ ಅವ್ರ ಮನೆ ಕಡೆ ನಿನ್ನ ಹೊಂಟೆ ನಾವು. ಮಕ್ಕಳು ಸ ನಾನು ಹೇಳಿದ್ನಲ್ಲ, ಇಷ್ಟು ದಿನ ಸ್ವಲ್ಪ ವೇಟ್ ಮಾಡ್ತಿದ್ನಿ, ಆದರೆ ಈಗ ನಂದು ಪೀರಿಯಡ್ ಪ್ರಾಬ್ಲಮ್ ಒಂದಾಗೈತಿ, ಮತ್ತು ಏಜ್ನೂ ದಿನ ಕಳೆದಂಗೆ ಏಜ್ನೂ ಅಕ್ಕವಲ್ಲ. ಹಾಗಾಗಿ ನಾನು ಎಲ್ಲ ಥರದಿಂದನೂ ಟ್ರೈ ಮಾಡಾಕತ್ತೀನಿ. ಸದ್ಯಕ್ಕೆ ಹಾಸ್ಪಿಟಲ್ ಒಂದು ಬಿಟ್ಟ, ಕೆಲವ್ರು ಕೇಳ್ತೀನಿ ಹಾಸ್ಪಿಟಲಲ್ಲಿ ತೋರಿಸಾಕತ್ತೀರಿ ಅಂತೇಳಿ. ಇದು ಯಾರಾದರೂ IVF ಟ್ರೀಟ್ಮೆಂಟ್ ತೊಗೋತೀನಿ ಅಂತನೋರ ನೀವು 1000 ಸಲ ಯೋಚನೆ ಮಾಡಿರಿ. ಮತ್ತು ಕೊಲ್ಲಾಪುರದಾಗ ಒಂದು ನನ್ನ ಸದ್ಕೆ ಬರೋ ಒಂದು ಹಾಸ್ಪಿಟಲ್ ರಿಸಲ್ಟ್ ಚಲೋ ಐತಂತ, ಆದ್ರೆ ರೊಕ್ಕ ಭಾಳ ಅಂದ್ರೆ ಭಾಳ ಕಡಿಮೆ ಅಂತಾರೆ. ಒಂದು ಸ್ಕ್ಯಾನಿಂಗ್ ಮಾಡಿದರೆ 700 ರೂಪಾಯಿ ಅಂತಂದ್ರೆ, ಈಗ ಬೇರೆ ಕಡೆ ನಾವೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂದರೆ 800 ರೂಪಾಯಿ ಐತಿ. ಯಾರಾದರೂ ಹೊಕ್ಕೇನಂತಂದ್ರೆ ನನ್ನ ಡೀಟೇಲ್ಸ್ ಇಸ್ಕೊಂಡು ಬೇಕಿದ್ರೆ ನಿಮ್ಗೆ ಕೊಡಕ್ಕೆ ಟ್ರೈ ಮಾಡ್ತೇನೆ ನಾನು. ಹೊಕ್ಕೇನಂದು ಅನ್ನು ಅವರ ಕೊಲ್ಲಾಪುರ ನೋಡ್ರಿ, ಅದರ ಹಾಸ್ಪಿಟಲ್ ಹೆಸರು ಏನು ಗೊತ್ತಿಲ್ಲ, ಯಾಕಂದ್ರೆ ನಾನು ಹೋಗಂಗಿಲ್ಲಲ್ಲ. ನಾವು ಇಲ್ಲೇ ಮನೆಗೆ ಬಂದಿದ್ವಿ, ಮನೆಗೆ ಬಂದು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡು ಅವ್ರ ಮನೆ ಎಷ್ಟು ಚಂದ ಇತ್ತಂದ್ರೆ ಭಾಳ ಭಾಳ ಚಂದ. ಇದು ಎದರ್ದ್ರಿ ಬಳ್ಳಿ ಹೂ ಹಾಕೈತ್ರಿ? ಅದು ರೀ ಬಂದ ಖುಷಿ. ನನಗೆ ಗಿಡಗಳಂದ್ರೆ ಭಾಳ ಇಷ್ಟ ಅಲ್ರಿ, ಬಂದ ಕುಳಿಮಿ ವಾ ಎಷ್ಟು ಚಂದ ಹಚ್ಚ್ಯಾರ ನೋಡೋದಂತ ಅನ್ಕೊಂತ ಬಂದೆ ರೀ ನಾನು. ಇದಾ ಇದಕ್ಕೇನು ಅಲ್ಲಿ ಇದಕ್ಕೆ ಕೃಷಿ ಮೇಳಕ್ಕೆ ಹೋದಾಗ ನೋಡಿದ್ವಿ ಇದ್ದು ಅಲ್ಲ ಅಲ್ಲಿ ಇದಕ್ಕೆ ರೀ ಮತ್ತೆ ಇಲ್ಲಿ ಅಡಿಕೆ ಇಟ್ರಿ ಶುಕ್ರವಾರ ಮಂಗಳವಾರ ಪೂಜೆ ಅಜ್ಜ ಅಡಿಕೆ ಪುಡಿ ಮಾಡೋಕ್ ನಿಮ್ಮ ಮನೆ ಚಂದ ಭಾಳ ಐತ್ರಿ ರೀ, ಚಂದ ಐತ್ರಿ. ನಮ್ಮ ಮನೆಯವ್ರು ಮೆಟ್ಗಾಟಿ ಆಗ್ತಿ ಇಂಥವ್ರ ಮನೆ ಹೋಗೋದು ಅಲಾವು ಅಂತಂದ್ರಿ ಅದ. ಇದು ಮಾವಿನ ಗಿಡ ರೀ ನಿಮ್ದ ರೀ? ಹಾಂ ರೀ. ಇದ್ರ ಕೊಡ್ರಿ ಹೌದ್ರಿ ತಿನ್ನಾಕ ಕೊಡ್ತೈತ್ರಿ ಏನ್ರಿ? ಹೌದ್ರಿ ಹಾಕೊಡ್ರಿ. ಹಂಗಾದ್ರೆ ಇದಲ್ರಿ ಇದು ಆಗಿನ ಏನ್ರಿ ಅದ ಇಲ್ಲಿ ಸಣ್ಣದ ಐತಲ್ರಿ ಇದ್ರದನ್ರಿ? ಹಾ ನೀರ್ ಐತ್ರಿ. ಇದು ಬಳ್ಳಿ ಆಕೈತಿ ಗಿಡ ಆಕೈತ್ರಿ? ಗಿಡಕ್ಕೆ ಹಬ್ಸಿದ್ರೆ ನಡೀತೈತಲ್ರಿ? ಹಾ ರೀ ಹಾ ರೀ ಹೌದ್ರಿ. ಹಾಂ ಆಯ್ತು ನೀರು ರೀ ಗಾಡ್ಯಾಗ ಅದಾವ್ರಿ. ನಾನು ಇವು ಫಿಲ್ಟರ್ ನೀರು ಕುಡಿಯಕ್ಕೆ ಆಗಂಗಿಲ್ರಿ, ಬೋರ್ ನೀರು ಕುಡಿದು ಕುಡಿದು ರುಡಿಯಲ್ರಿ, ಒಂಥರ ಇಸ್ಗಾಮ್ ಇಸ್ಗಾಮ್ ಅಂತಾವ್ರಿ. ಹಂಗಾಗಿ ಎಲ್ಲಿ ಹೋದ್ರೆ ಹಿಂಬಾಲ ನೀರಿಂದ ಬಿರುದ್ರಿ ನನಗೆ. ಹಾಂ ರೀ ಹಾಂ ಹೌದ್ರಿ.
ಲೋನ್ ಮ್ಯಾಪ್ ಆರಾಮದೇ ಅದಂತ ಕೊರ್ತೀನಿ ನೋಡ್ರಿ. ನಡೀತಾಡ್ರಿ. ಒಳಗೆ ಬೆಂಡತಿ ಏನಿಲ್ಲಲ್ರಿ. ಇವು ಕಲ್ಲಂಗಡಿ ನೆನಪಿ ಅವೆಂತ ಕಲ್ಲಂಗಡಿ ರೀ. ಭಾಳ ದಿವಸ ಬಂದ್ರ ಅಲ್ಲಿ ಹೆರ್ಚಿರವನ ರೀ. ಹೌದ್ರಿ. ಅದನ್ನ ಬಿಡ್ರಿ, ಒಂದು ತಗೋರಿ. ಒಂದು ತಗೋರಿ ಇದ್ರಾಗ ನೋಡಿ, ಮೀಡಿಯಮ್ ಸೈಜ್ ತಗೋರಿ. ಒಂದು ತಗೋರಿ ಸಾಕಾಕೈತಿ ಎರಡು ಮನೆಗೆ. ಹಾಂ, ವಿಡಿಯೋ ಮಾಡಾಕತ್ತೇನಪ್ಪಿ. ಇದ್ರಾಗ ಆಡ್ರಿ. ಹೌದಲ್ರಿ. ಇವು ಕಾಯಿ ಭಾಳ ದಿನದ ನೋಡು. ಇವೆಲ್ಲ ಬಾ ಒಣಗ್ಯಾವಲ್ರಿ. ಮತ್ತೆ ಹಂಗಲ್ಲ, ಅವು ಇವು ಬಳ್ಳಿ ಕಾಯಿ ಹರಿದಿರ್ತಾರಲ್ಲ, ಅವೆಲ್ಲ ಒಣಗ್ಯಾವು. ಅವು ಹೆಂಗೆ ತುಂಬ ಹಸಿರದ ನೋಡು. ಹಾಂ, ಅದನ್ನು ಹೇಳಿನಿ ನಾನು. ಹಾಂ, ಅದನ್ನು ಹೇಳಿನಿ. ಇವ್ರಿ ತಿನ್ನಾಕ. ಹಾಂ, ತಿನ್ನಾಕ. ಇವು ಬ್ಯಾಡ ಬಿಡ್ರಿ, ನಮ್ಗೆ ಇವನ ಕೊಡ್ರಿ. ಬೀಜ ಹೆಂಗ ಸೇಮ್ ಅದಾವ ನಾವು. ಯೂಟ್ಯೂಬ್ ಚಾನಲ್ ಐತೆ ಅವ್ರಿಗೆ ಗೊತ್ತಾಗಲಿ ಪಾಪ. ಯಾಕೇನಕೈತೆ? ಹೌದಾ? ಯಾಸಿ ಪಿಶ್ ಆಗೈತೆ ವ್ಯಾಪಾರ ಅಂದ್ರೆ ಹಂಗ ತಮ್ಮ. ಯೂಟ್ಯೂಬ್ನಾಗ ಬಿಡಾಕ ಹೋಗ್ಬೇಡ್ರಿ ಅಂತಾನ. ಯಾಸಿ ಪಿಶಿ ಆಗೈತೆ ಅಂತದ. ಇವನ ತೋರಿ, ಅಷ್ಟು ರುಚಿ ಇಲ್ರಿ, ಸಪ್ಪದವ್ರಿ. ಇದ್ರಾಗ ಒಂದು ನೋಡ್ಕೊಡ್ರಿ. ಹಾಂ ರೀ, ಅಂದ್ರೆ ಕಾಯಿ ಚಲೋದು ನೋಡ್ಕೊಡ್ರಿ. ತಿಂದಿಂದ ನೆನೆಸ್ಬೇಕು ನೋಡ್ರಿ ಅಕ್ಕಾರ ಇಂಥದ. ಹಾಂ, ಕಲ್ಲಂಗಡಿನ ಕೊಟ್ರು ಅಂತೇಳಿ ಮತ್ತೆಲ್ಲರೂ ತೊಗೊಂಡಾಗ ನಿಮ್ಮನ್ನ ನೆನೆಸ್ಬೇಕು ರೀ. ಹಂಗಿರ್ಬೇಕ್ರಿ ಕಾಯಿ. ಹೌದ್ರಿ. ಹಾಂ ಹಾಂ, ಆಯ್ತು ತಗೋರಿ. ಇದನ್ನ ರೇಟ್ ರೀ ಎಷ್ಟು ರೀ? 100 ರೂಪಾಯಿ. ಫ್ರೆಂಡ್ಸ್, ನಾವಿಲ್ಲಿ ಬೈಲ ಹೊಂಗಲ್ಕ್ ಬಂದಿದ್ವಲ್ಲ, ಇಲ್ಲಿ ನಮ್ಮ ಕೆಲಸಕ್ಕಾಗೇನೂ ಅಕ್ಕರ್ ಕರೆಸಿದ್ದಾರೆ ನಮ್ಮನ್ನ. ಹಾಗಾಗಿ ಇಲ್ಲಿ ಬಂದು ಭಾಳ ಖುಷಿ ಆಯ್ತು. ಅವ್ರ ಮನೆಗೆ ಹೋದೆ, ಅಲ್ಲೇನು ವಿಡಿಯೋ ಮಾಡೋಕೆ ನನಗೆ ಆಗಲಿಲ್ಲ. ಇಲ್ಲಿ ಹೊರಗಡೆ ಅವ್ರದ್ದು ಹೂವಿನ ಗಿಡಗಳತ್ತಿ ನೋಡಿಲ್ಲ ಪಾಟಲ್ಲಿ, ಎಷ್ಟು ಮಸ್ತ್ ಮಸ್ತ್ ಗಿಡಗಳದಾವ. ನನಗೆ ಎರಡು ಅಗಿ ಕೊಡ್ರಿ, ಹಣ್ಣು ಅಕ್ಕ ಅಂತ ನೋಡ್ರಿ. ಬಳ್ಳೆಕಾಯ್ತು ಅಂತಿದ್ದ ಹಣ್ಣು ಮಸ್ತ್ ಅಕ್ಕ ಅಂತ. ನಾಳೆ ಹೋಗಿ ಹಚ್ತೇನೆ, ನಾನು ಇವತ್ತು ರಾಡಿ ಹಚ್ಚಿ ಇಡ್ತೇನೆ ಮಣ್ಣು ಹಚ್ಚೆ. ನಾನು ಎಲ್ಲರೂ ಹೋಗಿರ್ತೇನಲ್ಲ. ಏನಂತಂದ್ರಪ್ಪ, ಅವ್ರ ಜೊತೆ ಮಾತಾಡಿ ಮತ್ತು ಅವ್ರ ಮನೆಗೆ ಹೋಗಿ ಕರೀನ ಭಾಳ ಖುಷಿ ಆಯ್ತು ನನಗೆ. ಅದನ್ನು ಮಾತಾ ಬರೋಲ್ಲ ನನಗೆ. ಫಸ್ಟಿಂಗ್ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಅಂತಂದ್ರೆ
ಇಷ್ಟು ದೊಡ್ಡವ್ರ ಮನೆಗೆ ನಾವು ಹೊಂಟೇವಿ ಒಂಥರ ಅನಿಸ್ತೈತಿ ಅಂತೇಳಿ. ಯಾಕಂದ್ರೆ ನಮಗೆ ಹಣದಲ್ಲಿ ಮತ್ತು ಗುಣದಲ್ಲಿ ಶ್ರೀಮಂತರ ಸಿಗೋದು ಭಾಳ ವಿರಳ. ಆದರೆ ನಮ್ಮ ಇಬ್ಬರ ಲೈಫಲ್ಲಂತೂ ಇತ್ತೀಚೆಗೆ ಅಂತಂದರು ಹಣದ ಶ್ರೀಮಂತರು ಮತ್ತು ಗುಣದ ಶ್ರೀಮಂತರ ಒಟ್ಟೊಟ್ಟಿಗೆ ಸಿಗ್ತಾರಲ್ಲ, ಅವರ ಪರಿಚಯ ಮತ್ತು ಅವ್ರ ಮನೆಗೆ ಹೋಗಿ ಕುಂತು ನಿಂತು ಮಾತಾಡಿ ಬರ್ತೇವಿ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತೈತಿ. ಅದು ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಿಲ್ಲ, ಅಷ್ಟೊಂದು ಅವ್ರ ಖುಷಿ ಕೊಡ್ತೈತಿ. ನಿಜವಾಗ್ಲು ಭಾಳ ಖುಷಿ ಆಯ್ತು. ಈಗ ಸದ್ಯಕ್ಕೆ ನಮ್ದು ಬಯಲು ಹೊಂಗಲಿಂದ ನಮ್ಮೂರ ಕಡೆ ಜರ್ನಿ ಶುರು ಆತ. ಟೈಮು ಓಹೋ ಟೈಮ್ ಇಲ್ಲೇ ಫೋನೇ 6 ಗಂಟೆ 5 ಗಂಟೆನೂ 56 ನಿಮಿಷ ಆತು ಟೈಮ್. ಈಗ ಇಷ್ಟ ಆತು ನೋಡಿ. ಯಾರು ಹುಡುಗ ಆಟ ಬಂದ ಯಾರು ಆಟ ಬಂದ್ರ ಅವರು ಹುಡುಗ ಸಾವಕಾಸನ ಬಂದ ಇವು ಸಾವಕಾಸನ ಬಂದ ಕರೆ ಇಬ್ಬರು ಸಾವಕಾಸನ ಬಂದ ಬಿದ್ದರು ಅವರು ಇವು ಸ್ಪೀಡ್ ಇಲ್ಲ ಅವು ಸ್ಪೀಡ್ ಇಲ್ಲ ಏನು ಆಗಲಿ ಬಿಡು ಪಾಪ ಸಾವಕಾಶ ದಾಟಪ್ಪ ಸಾವಕಾಶ ಹೋಗ ಸಾವಕಾಶ ಹೋಗಪ್ಪ ಏಯ್ ಇವು ನಿಂತ ನಿಂತನ ಬಾದ ಸಾವಕಾಶ ಅವು ನಿಂತ ನಿಂತ ಆದ್ರೆ ಬೀಳಬಾರ್ದು ಇವು ಬೀಳಬಾರ್ದ ಬಿದ್ದು ಅಗ್ದಿ ಸಾವಕಾಶ ಹೋಗೈತದ ಗಾಡಿ ನಿಂತ ನಿಂತ ಹೋಗ್ಯಾನ ಇವ ಹುಡುಗನ್ ನೋಡಿಲ್ಲ ಯಾಕಡೆ ನೋಡ್ಕೊತೀವಿ ಆದಷ್ಟ ತಪ್ಪ ಯಾರ್ದು ತಪ್ಪಿಲ್ಲ ಇಬ್ಬರದು ತಪ್ಪ ಇಬ್ಬರದು ತಪ್ಪ ನಿಂತ ಬ್ರೇಕ್ ಹೇಳಿದ್ ನಿಂತ ಅಲ್ಲಿ ನಾನು ನೋಡಾಕತ್ತಾನ ಅವ್ ಹುಡುಗ ನಿಂತಿದ್ದ ಇವ್ ನಿಂತಿದ್ದ ಇವ್ ನಿಂತ ಅಂತ ಅವ್ ಬಂದ ಅವ್ ನಿಂತಿದ್ದ ಅವ್ ನಿಂತ ಸೈಕಲ್ ಮುಟ್ದವ ಅದ ಸೈಕಲ್ ಮುಟ್ದವ್ ನಿಂತ ಅಂತೇಳಿ ಅವ್ನ ಸೈಕಲ್ ನಾವ್ ಬಂದ ಇಬ್ರು ಕುಟ್ಟ ಹಚ್ಚಾದ್ರ ಅದಷ್ಟ ಅವ ಆಕಡೆ ಬಿದ್ದ ಇವ್ ಈಕಡೆ ಬಿದ್ದ ಇಬ್ರು ಖುಷಿ ಅವ್ರಿಬ್ರು ನಾಟಕ ಮಾಡಿದಂಗ ಆತದ ಅವ ಆಕಡೆ ಬಿದ್ದ ಸ್ಪೀಡ್ನಾಗ ಆದ್ರ ಹುಡುಗ ಅಲ್ಲ ಹುಡುಗ ಹೋಗಿ ಅಟ್ಟು ದೂರ ಬೀಳ್ತಿ ಮಾವಿನಕಾಯಿ ನೋಡಿಲ್ಲ ಹೆಂಗಾಗ ಅವ ಏನ್ ಮಾಡಿದ ಫಸ್ಟ್ ಸೈಕಲ್ ನಾವ್ ನಿಂತ ಸೈಕಲ್ ನಾವ್ ನಿಂತ್ಕೊಳ ಸೈಕಲ್ ಮುಟ್ರ ನಿಂದ್ರ ಇವ್ ಅಂತ ಲೈವ್ ಆಕ್ಸಿಡೆಂಟ್ ನೋಡಿದಿರ್ಲ ನೀವ ಕೆಲವೊಂದ್ಸಲ ಹಿಂಗೆ ಅಕ್ಕಿರ್ತಾವ ಸ್ವಲ್ಪ ಒಂಚೂರು ಮಿಸ್ಟೇಕ್ ಯಾಕಂದ್ರೆ ರೋಡಲ್ಲೇ ಬರೋ ಮುಂದ ಎಷ್ಟೊಂದು ಒಂದು 10 ಕಿಲೋಮೀಟರ್ ಬಂದ್ರು ಅದನ್ನ 10 ಕಿಲೋಮೀಟರ್ ನಾನು ಡ್ರೈವಿಂಗ್ ಮಾಡ್ಕೊಂಬಂದಿದ್ದೆ 10 ಕಿಲೋಮೀಟರ್ ಡ್ರೈವಿಂಗ್ ಮಾಡ್ಕೊಂಬಂದ ನಾನು ಅದು ಹೈವೇ ರೋಡಲ್ಲಿ ಫುಲ್ ಹೆದರ್ಕ್ ಬರಕಾಗ್ತಿರ್ತೈತಿ ಬದುಕಿನ ಬ್ರೇಕ್ ಹೊಡೆದು ತರಬೇಕತ್ತ ಹಿಂಗೆ ಆತಂದ್ರೆ ಏನು ಮಾಡೋದು ಹಂಗ ಹೋಗಿಬಿಡೋದನ್ನ ಅದನ್ನ ತರಬೋದು ಕಲ್ಕೋಗತ್ತ ಅಚಾನಕ್ ಬಾತಲ್ಲ ಆಗದ ಇದ್ರಿಗೆ ಅಚಾನಕ್ ಗಾಡಿ ಸ್ಪೀಡ್ ಅಲ್ಲಿ ಇದ್ದು ಅಂದ್ರ ಪ್ರಾಬ್ಲಮ್ ನೋಡ್ರಿ ಏನಾದ್ರು ಅಕ್ಕೈತೆ ಅದಕ್ಕೆ ತರ್ಬೇಕ ಅದನ್ನ ತರ್ಬೇಕ ಕಲ್ಕೋಬೇಕು ಅನ್ನೋದು ಮೊದಲು ಈಗೇನೋ ಆತ ಬದಕ್ಕಿನ ತರಿಬಿಡು ಇಲ್ಲ ಅಂತಂದ್ರೆ ಏನಾಗೈತಿ ಅವ್ರ ಇಬ್ರು ನಮ್ಮ ಮುಂದೆ ಬಿದ್ದಾರೆ ಇಬ್ರ ಮೇಲೆ ಹಾಸ್ಕೊಂಡು ನಾವು ಹೋಗೋದಾಕತಿ ಇಬ್ರು ನಮ್ಮ ಮುಂದೆ ಬಿದ್ದಾರಿಲ್ಲ ಇಬ್ರ ಮೇಲೆ ಹಾಸ್ಕೊಂಡು ನಾವು ಹೋಗೋದಾಕತಿ ಇಷ್ಟ ಅದಕ್ಕೆ ಏನೋ ಆದ್ರೂ ಏನೂ ಗೊತ್ತಿಲ್ಲ ಅಂದ್ರೂ ತರ್ಬೋದಾರ ಗೊತ್ತು ಮಾಡ್ಕೋಬೇಕು ಹಿಂಗೆ ಏನೋ ಬ್ರೇಕ್ ತುಳಿದು ತರ್ಬೋದು ಇಷ್ಟ ಟೈಮ್ ಇಷ್ಟ ಆತು ನೋಡಿ ನಾವು ಮುಂಜಾನೆ 12 ಗಂಟೆಕ ಏನೋ ಹೋಗಿದ್ವಿ ಈಗ ಬರಬೇಕಾದ್ರೆ ಟೈಮ್ ಇಷ್ಟ ಆತು ನಮ್ಮ ಮನೆಯವ್ರು ನನ್ನ ಬಿಟ್ಟರು ಅವರು ಊರಾಗ ಹೊಂಟರು ಯಾರಿಗೆ ಗೊತ್ತು ಈ ಮೊಬೈಲ್ ಬ್ಯಾಟ್ರಿ ಸಾಕಲ್ಲ ನಿಂದ್ರಪ್ಪ ಹುಳ ಬಿಡೈತಿ ನೀನು ಕನಕಿ ಐತಿ ಹಾಕ್ಬೇಕಾದ್ರೆ ಹುಷಾರು ಹಾವಿನ ಮರಿ ಪರಿ ಇರ್ತಾವ ಹಾವಿನ ಮರಿ ಐತಿ ಇರ್ತಾವೋ ಮಾನೆ ಹಾಕಾಕತ್ತಿದ್ದು ನೀ ಕಪ್ಪಿತ್ತು ಹೆದರೇ ಬಿಟ್ಟು ನಾನು ನೀವು ಹೊಳೆ ಬಂದಿಂದು ಹಾಕಂಗ್ರ ಶಾ ಮೇವು ಹಾಕಿಲ್ಲ ಪಾಪ ಅಕ್ಕ ಆಚರಣೆ ಮಗ್ಲಾಕ ಆಚರಣೆ ಮಗ್ಲಾಕ ಸಗಣಿ ಐತಿ ಇಲ್ಲ ಸಗಣಿ ಐತಿ ಇಲ್ಲೇದ ಇಷ್ಟು ಸಗಣಿ ಅದ ಆಚರಣೆ ಮಗ ಗಾಳಿ ಹಾರಿ ಹೋಗೈತಿ ಆ ಗಿಡಕ್ಕೆ ಹಚ್ಚಿ ನಿಂದಿರ್ತೈತಿ ಅಲ್ಲಿ ಹಾಕಿದ್ರೆ ಕಬ್ಬನೇ ಹೋಗೈತಿ ಇಲ್ಲಿ ಸಗಣಿನ ಸಗಣಿನ ಐತಿ ಅದಕ್ಕೆ ಅನ್ಕಾಣಿಸೋದಲ್ಲ ಇಲ್ಲ
ತಿನ್ನಡ್ ತಗೋ. ಏನ್ ಮಾಡಕತ್ತಾನ? ಅಲ್ಲಿ ಏನ್ ಹೇಳಿದ್ರು ನಿನಗ? ಹಂಗಲ್ಲ, ಈಗ ನಾವು ಆಗಾಗ ಆಗಾಗ ಹಾಕೊಂತಿರ್ತೇವಲ್ಲ ಅದನ್ನ ಹೇಳಿ. ಇನ್ನ ಬಂದಿಂದ ಹಾಕೋಷ್ಟು ಆಯ್ತು. ನೋಡಿ ನೋ, ನಂಗೆ ಮಾಡಿಟ್ಟಿರ್ತ ನೋಡಪ್ಪ, ನಂಗೆ ಸುಸ್ತಾಗೈತಿ. ಜರ್ನಿ ಒಂದು ಆಗಿ ಬರಂಗಿರಲ್ಲ, ಸಿಕ್ಕಾಬಿಟ್ಟು ಅಡುಗೆ ಮಾಡಬೇಕು ಅಂದ್ರೆ ಬೇಸರ. ಅವ್ರಿಗಷ್ಟೇ ಮಾಡಿಡ್ತೇನೆ ನಾನು ಸುಮ್ಮನೆ. ಇನ್ನೊಂದು ಅರ್ಧ ತಾಸು ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶಪ್ ಆದ್ನಿ ಅಂದ್ರೆ ಮತ್ತೆ ಖುಷಿ ಅಂತ ಅನಿಸ್ತೈತಿ. ಫುಲ್ ಕಣ್ಣೆಲ್ಲ ಗ್ಲಾಸ್ ಡೋರೆಲ್ಲ ಗ್ಲಾಸ್ ಇಳಿಸೇನಲ್ಲ, ಜರ್ನಿ ಮಾಡ್ತೇನಲ್ಲ, ಹಂಗಾಗಿ ಕಣ್ಣು ಅಲರ್ಜಿ ಶುರು ಆಗಿಬಿಡ್ತೈತಿ. ಬಗ್ 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 ಕಣ್ಣು ರೇಖತ್ಬಿಟ್ಟಾವ ಈಗ. ನಾನು ಮತ್ತೆ ನಿಮ್ಗೆ ನಾಳೆ ಲಾಗಲ್ಲಿ ಸಿಗ್ತೇನೆ. ಇವತ್ತು ಸಾಕಷ್ಟು ಕೆಲಸ ಇದ್ದು ವಿಡಿಯೋ ಮಾಡ್ಕೊತ ಕೆಲಸ ಮಾಡೋದಿತ್ತು, ಕೆಲವೊಂದು ರೆಸಿಪಿನ ಶೂಟ್ ಮಾಡೋದಿತ್ತು. ಯಾವುದಂದ್ರೆ ಯಾವುದೂ ಆಗಲಿಲ್ಲ, ಇದು ಅನ್ಪ್ಲ್ಯಾನ್ ಪ್ಲ್ಯಾನ್ ಇರಲಿಲ್ಲ. ಮುಂಜಾನೆ ಪಾಪ ಅವರು 7 ಗಂಟೆಗನ ಫೋನ್ ಹಚ್ಚಿದ್ರು, ಮತ್ತು ನಾನು ಅಡುಗೆ ಮಾಡೋಕ್ಕಾಗಿದ್ದಿಲ್ಲ, ಅದು ಫೋನ್ ಇಲ್ಲ ಚಾರ್ಜ್ ಇಟ್ಟಿದ್ನಿ, ಸರಿ ಕೆಲಸ ಮುಗಿಸ್ಕೊಂಡಿದ್ದು ನೋಡಿದ್ರೆ ಆತ ಯಾರ್ದು ಅಂಥೇಳಿ. ಮತ್ತೊಮ್ಮೆ ಅಷ್ಟು 9 ಗಂಟೆಗೊಮ್ಮೆ ಫೋನ್ ಹಚ್ಚಿದ್ರು, ಸರಿ ಆತು ಹೋಗಿ ಬರಬೇಕು. ನಮಗೋಸ್ಕರ ಅವರ ಅಷ್ಟೊಂದೆಲ್ಲ ಕಷ್ಟಪಡಾಗತ್ತಾರ ಅಂತ ಅಂದಿಂದ ಹೋಗಿ ಬರೋದ ಸರಿ ಅಂತ ಅನ್ನಿಸ್ತು, ಹಂಗಾಗಿ ಹೋಗಿ ಬಂದೀವಿ. ನೋಡೋಣ ದೇವರ ಇಚ್ಛೆ, ನಮ್ಮ ಹಣೆ ಬರ ಏನೇನು ಐತೆ ಅದಕ್ಕೈತಿ. ನನಗೆ ಪ್ರೀತಿ ತೋರಿಸೋರು, ನನ್ನನ್ನು ಪ್ರೀತಿ ಮಾಡೋರು, ನನಗೆ ಒಳ್ಳೆಯದಾಗಲಿ ಅಂಥೇಳಿ ಸಾಕಷ್ಟು. ನಾನೇನು ಎಷ್ಟು ಬಯಸಾಕತ್ತೀನಿ ಮತ್ತು ಎಷ್ಟು ಕಷ್ಟಪಡಾಕ್ತೀನಿ, ಅಷ್ಟ ನನ್ನನ್ನು ಇಷ್ಟಪಡೋರು ಸಹಿತ ಕಷ್ಟಪಡಾಕತ್ತಾರೆ ನನಗೋಸ್ಕರ ಅಂತಂದ್ರೆ ಖುಷಿ ಆಕೈತಿ. ಯಾವ ಲಾಗರ್ಸ್ಗೂ ಸಿಗದೇ ಇರೋ ಅಷ್ಟು ಸ್ಪೆಷಲ್ ಪ್ರೀತಿ ರುಕ್ಮಿನಿಗೆ ಸಿಗಾಗದೈತಿ. ಅದು ನನ್ನ ಮ್ಯಾಗ ನನಗೆ ಹೆಮ್ಮೆ ಅಂತ ಅನಿಸ್ತೈತಿ, ಖುಷಿ ಅಂತ ಅನಿಸ್ತೈತಿ. ಇವತ್ತು ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನಾನು ಇಷ್ಟೆಲ್ಲ ಹೇಳಿದಿಂದ ನಾನು ಯಾವುದರ ಸಲುವಾಗಿ ಹೋಗಿದ್ದೆ ಅಂತೇಳಿ ಖಂಡಿತ ಗೊತ್ತಾಗೇ ಆಕೈತಂತ ಅನ್ಕೋತೀನಿ. ಪದೇ ಪದೇ ಅದನ್ನು ಹೇಳಿದರೆ ಕೆಲವರಿಗೆ ಬೇರೆ ಥರ ಏನೋ ಅಂತ ಅನ್ನಿಸ್ತೈತಿ. ಹಂಗಾಗಿ ಸದ್ಯ ಹೋಗಿ ಬಂದೀವಿ. ಇನ್ನು ಸ್ವಲ್ಪ ಒಂದೀಟ ಅಡ್ಡಾಗ್ತೀನಿ, ಸಿಕ್ಕಾಪಟ್ಟಿ ಟಯರ್ಡ್ ಅಂತ ಅನ್ಸಾಗೈತೆ ಕಣ್ಣು ಉರಿ. ಮತ್ತು ನಾಳೆ ಹಾಕಕ್ಕೆ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು. ಹಬ್ಬ ಕೆಲಸ ಸಿಕ್ಕಾಪಟ್ಟಿ ಇದಾವ. ಮತ್ತು ಅಡುಗೆ ಅದರೊಳಗೆ ಸಂತೀತಿ ಮಾಡ್ಕೊಂಬಂದು ಇಟ್ಟಿದ್ದು ಎಲ್ಲ ಹಂಗೈತಿ, ಅದನ್ನು ಸಂತಿ ತೆಗಿಬೇಕು. ಯಾವುದೋ ಕತೆ ಗೊತ್ತಿಲ್ಲ, ಆದಷ್ಟು ಮಾಡ್ತೀನಿ. ಫ್ರೆಂಡ್ಸ್, ನಾನು ಇಳ್ಕಲ್ ಸಾರಿ ಮಾಡ್ದೆ, ನಿಮಗೆ ಎಲ್ಲರಿಗೂ ಗೊತ್ತಾ. ನಾನು ನಿನ್ನೆ ವಿಡಿಯೋದಲ್ಲಿ ಏನು ಹಾಕಿದ್ನಲ್ಲ, ಕೆಲವರು ನಂಬರ್ ತೊಗೊಂಡು ಏನು ಮಾಡ್ತಾರಂತಂದ್ರೆ, ಈಗ ನಾವು ಒಂದು ಅರ್ಬಿ ಅಂಗಡಿಗೆ ಹೋಗಿರ್ತೀವಿ, ಅರ್ಬಿ ಅಂಗಡಿಗೆ ಹೋದಿಂದಲ್ಲಿ 200 ರೂಪಾಯಿಂದ ಹಿಡೋದು 100,000 ಇರ್ತಾವೆ. ಹಾಗಾಗಿ ನಾನು ಸೇಲ್ ಮಾಡೋ ಅಲ್ಲಿನೂ ಸಹಿತ 20-30 ಸಾವಿರ ರೂಪಾಯಿದವರೆಗೂ ಅದಾವು. ನಿಮ್ಗೆ ಇಷ್ಟ ಆಗಿರೋ ರೇಟ್ ಜಾಸ್ತಿ ಇರ್ತೈತಿ. ನಾನು ರೇಟ್ ಹೇಳಂತ್ಲೇನ ಅಲ್ಲಿ ಒಬ್ಬರು ಇವತ್ತು ಕಮೆಂಟ್ ಮಾಡಿದ್ರು, ಅಯ್ಯೋ ನನ್ನ ನಂಬರ್ ತೊಗೊಂಡ ರೇಟ್ ಕೇಳಿದ್ರೆ 5,000-10,000 ಅಂತ ಹೇಳ್ತಾರಪ್ಪ ಅಂತ. ಈಗ ನೀವು ಅರ್ಬಿ ಅಂಗಡಿಗೆ ಹೋದಿಂದ ನಿಮ್ಗೆ 10,000 ರೂಪಾಯಿ ಸೀರೆನೇ 200 ರೂಪಾಯಿ ಕೊಡ್ತಾರಾ ಇಲ್ವಲ್ಲ? ನಿಮ್ಗೆ ಇಷ್ಟ ಇದ್ರೆ ತಗೋರಿ, ಇಷ್ಟ ಇರಲಿಲ್ಲ ಅಂದ್ರೆ ಬಿಡ್ರಿ. ಈಗ ನಾನು ಇಲ್ಲಿ ಏನು ಶೇರ್ ಮಾಡಕ್ಕತ್ತೇನೆ, ಇವಿಷ್ಟು ಸೇಲ್ ಆಗಿರೋದು ನನಗೆ ಅವರ ಫೋಟೋನ ಕಳಿಸಿರೋದು ಒಳ್ಳೆ ರಿಟರ್ನ್. ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ, ತೊಗೊಂಡು ಒಳ್ಳೆ ರಿವ್ಯೂ ಕೊಟ್ಟಾರ, ಇಷ್ಟ ಆದಾಗನ ತೊಗೋತಾರ. ಈಗ ಹೆಂಗಂತಂದ್ರೆ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯೊಳ, ಎಲ್ಲರೂ ಹೈ ಕ್ಲಾಸ್ ಫ್ಯಾಮಿಲಿಯವರು ಇರ್ತಾರಂತ ಹೇಳಂಗಿಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇರ್ತಾರಂತಲೂ ಹೇಳಂಗಿಲ್ಲ. ನಮ್ಮ ರೇಂಜ್ ಎಷ್ಟು ಇರ್ತೈತಿಲ್ಲ ಅಷ್ಟು ನಾವು ತೊಗೋತೇವಿ, ಇಲ್ಲಾಂದ್ರೆ ಬಿಟ್ಬಿಡ್ತೀವಿ. ಅದನ್ನು ಬಂದ ಇಲ್ಲಿ ಕಮೆಂಟ್ ಮಾಡಿ ಇನ್ನೊಬ್ಬರಿಗೆ ಅದನ್ನು ಇನ್ನೊಬ್ಬರ ತಿನ್ನೋ ಎಡಿಯೊಳಗೆ ಮಣ್ಣು ಉಗ್ಗುವಂಥ ಕೆಲಸ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಇಲ್ಲೇ ಒಂದು ಬಿಸ್ನೆಸ್ ಆಗಿ ಇದನ್ನು ಶುರು ಮಾಡ್ಕೊಂಡೇನಿ. ಹಾಗಾಗಿ ನಿಮ್ಗೆ ಇಷ್ಟ ಆದರೆ ತೊಗೋರಿ, ನಿಮ್ಗೆ ಯಾವ ರೇಟ್ ಇರ್ತೈತಿಲ್ಲ ಅದನ್ನು ಇಲ್ಲೇ ತೊಗೋಬೇಕಂತೇನಿಲ್ಲ. ನೀವು ಇದನ್ನ ತೊಗೋಬೇಕಂತಲೂ ಏನಿಲ್ಲ, ನೀವು ಬೇಲ್ ಬೇಕಾದಲ್ಲಿ ತೊಗೋಬೋದು. ಯಾಕಂದ್ರೆ ನಾನು ಸೀರೆ ಸೇಲ್ ಮಾಡಾಕತ್ತೇನೆ ಅಂದಿಂದ ನನ್ನ ಹತ್ರ ಒಂದು 3,000 ರೂಪಾಯಿ ಸೀರೆ ಇಲ್ಲಿವರೆಗೂ ನನ್ನ ಜೀವನದಾಗನ ಹುಟ್ಟಿಲ್ಲ. ನಾನು ಉಡೋದು ಬರೀ 2,000 ಬರೀ 2 ಸೀರೆ ಇದಾವೆ. ಹಾಗಾಗಿ ನಾನು ಇಲ್ಲಿ 10,000 ರೂಪಾಯಿ ಸೇಲ್ ಮಾಡ್ತೀನಿ ಅಂದ್ರೆ 10,000 ರೂಪಾಯಿ ಸೀರೆನೂ ನಾನು ಉಡಂಗಿಲ್ಲ. ನಮ್ಮ ಯೋಗ್ಯತೆ ಏನೈತಿ ಅದ್ರ ತಕ್ಕಂತೆ ನಾವು ಬದುಕಬೇಕಾಕೈತಿ.
ಎಲ್ಲ ಗೊತ್ತಿದ್ದನೂ ಇನ್ನೊಬ್ಬರ ಜೀವನನ ಹಾಳು ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತಂದ್ರೆ ನೀವು ಎಂಥ ಏನಂತಂದ್ರೆ ಮನುಷ್ಯತ್ವ ಇಲ್ಲದೆ ಇರೋರು ಅದಿರಂತೇಳಿ ನಿಮ್ಮ ಕಮೆಂಟ್ ಎಲ್ಲ ಗೊತ್ತಾಗೈತಿ.